ಪಂದ್ಯ ಸೋತ ನಂತರ ಕೆ ಎಲ್ ರಾಹುಲ್ ಅವರು ಫ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನೆಲ್ಲ ಹೇಳ್ತಾರೆ ಸೊ ಸೋಲಿಗೆ ಕಾರಣ ಯಾರೋ ಮತ್ತು ಯಾವ ಒಂದು ಯಾವ ಮೂಮೆಂಟ್ನಲ್ಲಿ ನಾವು ಮ್ಯಾಚನ್ನು ಸೋಲ್ಬೇಕಾಯಿತು ಪ್ರತಿಯೊಂದು ಏನೇನೆಲ್ಲ ಫ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ರು ಈ ಒಂದು ವೇಳೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೋಸ್ಕರ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ನೋ ಬಟನ್ ಸಂಪೂರ್ಣ ಅಂಶ ಸಬ್ಸ್ಕ್ರೈಬ್ ಆದ ಬಳಿಕ ಬೆಲ್ ಐಕೋನಲ್ಲಿ ಆಲ್ ಆನ್ ಆಪ್ಷನ ಕ್ಲಿಕ್ ಮಾಡ್ಕೊಳ್ಳಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬಟ್ ಎಲ್ ರಾವಲ್ ಅವರು ಹೇಳ್ತಾರೆ ಆರಂಭದಲ್ಲಿ ನಾವು ಎರಡು ನೂರ ತೊಂಬತ್ತಾರು ರನ್ಗಳನ್ನ ಚೇಜ್ ಮಾಡೋಕ್ಕೆ ಹೋದಾಗ ಶಿಖರ್ ಧವನ್ ಹಾಗೆಯೇ ವಿರಾಟ್ ಕೊಹ್ಲಿರವರು ಚೆನ್ನಾಗಿ ಬ್ಯಾಟಿಂಗನ್ನು ಆಡ್ತಾ ಇದ್ರು ಸೊ ಯಾವಾಗ ವಿರಾಟ್ ಕೊಹ್ಲಿ ರವರು ವಿಕೆಟ್ ಒಪ್ಪಿಸ್ತಾರೆ ಅವಾಗ ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಅವರ ಒಂದು ಸ್ಥಾನವನ್ನು ಅಥವಾ ಒಂದು ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಮಿಡ್ಲ್ ಆರ್ಡರ್ನಲ್ಲಿ ನಮಗೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಕೂಡ ಬರಲಿಲ್ಲ ಹೀಗಾಗಿ ನಾವು ಪಂದ್ಯವನ್ನು ಸೋಲ್ಬೇಕಾಗಿತ್ತು ಬೇಕಾಗಿತ್ತು ಪಂದ್ಯ ಲಾಸ್ಟ್ ಮಿನಿಟ್ ತನಕ ನಮ್ಮ ಕೈಯಲ್ಲಿತ್ತು ಯಾವಾಗ ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಅಯ್ಯರ್ ಅವರು ವಿಕೆಟ್ ಒಪ್ಪಿಸ್ತಾರೆ ಪಂದ್ಯವನ್ನು ನಾವು ಕೈ ಚೆಲ್ಲಬೇಕಾಯ್ತು ಬಟ್ ಲಾಸ್ಟ್ ಅಲ್ಲಿ ಶಾರ್ದುಲ್ ಠಾಕೂರ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಅನ್ನು ಮಾಡಿ ಅರ್ಧ ಶತಕವನ್ನು ಹೊಡೆದ್ರು ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಟ್ರೈ ಮಾಡಬಹುದಾಗಿತ್ತು ಅದೇ ಥರ ಅವರು ಟ್ರೈ ಮಾಡಬೇಕಾಗಿತ್ತು ಅವರು ಡಿಫೆನ್ಸಿವ್ ಆಟವನ್ನು ಆಡಕ್ಕೆ ಹೋಗಿ ಅವರು ಕೂಡ ವಿಕೆಟನ್ನು ಒಪ್ಪಿಸಿದ್ರು ನಮ್ಮ ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟ್ಸ್ಮನ್ಸ್ಗಳು ಓವರ್ ಕಾನ್ಫಿಡೆನ್ಸ್ ನಿಂದ ಪಂದ್ಯವನ್ನು ಅಥವಾ ಮ್ಯಾಚ್ ಆಡೋಕ್ಕೆ ಹೋಗಿ ವಿಕೆಟನ್ನು ಒಪ್ಪಿಸಿದ್ರು ಹೀಗಾಗಿ ಪಂದ್ಯವನ್ನು ಸೋಲಬೇಕಾಯಿತು ಕೊನೆಯ ತನಕ ನಾವು ಅಗ್ರೆಷನಿಂದ ಅಥವಾ ಒಂದು ಒಳ್ಳೆಯ ಡಿಫೆನ್ಸಿವ್ ಆಟವನ್ನು ಆಡಿ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದರೆ ಖಂಡಿತವಾಗ್ಲೂ ಪಂದ್ಯವನ್ನು ಗೆಲ್ಬೇಕ ಗೆಲ್ತಿದ್ವಿ ಬಟ್ ಕಾರಣಾಂತರಗಳಿಂದ ಒಂದು ಪಾರ್ಟ್ನರ್ಶಿಪ್ ಕೊರತೆಯಿಂದ ನಾವು ಸೋಲನ್ನು ಅನುಭವಿಸಬೇಕಾಯ್ತು ಸೊ ತಪ್ಪು ಎಲ್ಲರೂ ಮಾಡ್ತಾರೆ ಬಟ್ ನಾವು ಇದನ್ನು ತೆಗೆದುಕೊಳ್ಳಕ್ಕೆ ಟ್ರೈ ಮಾಡ್ತೀವಿ ಅಂತ ಕೆ ಎಲ್ ರಾಹುಲ್ ಅವರು ತಿಳಿಸ್ತಾರೆ ಸೌತ್ ಆಫ್ರಿಕಾ ಗಳು ಅದರಲ್ಲಿ ತುಂಬಾ ಬಹುಮಾನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅದರಲ್ಲೂ ಮೇನ್ ಆಗಿ ನಾಯಕತ್ವವನ್ನು ವಹಿಸಿಕೊಂಡು ಸಂಚುರನ್ನ ಬಾರಿಸಿದ್ರು ತಬ್ರೇಶ್ ಶಂಶಿ ಅವರು ಒಳ್ಳೆಯ ಸ್ಪಿನ್ ಸ್ಮೆಲ್ ಅನ್ನ ಮಾಡಿದ್ರು ಎರಡು ವಿಕೆಟ್ ಗಳನ್ನ ಪಡೆದುಕೊಂಡ್ರು ಮತ್ತೆ ಲುಂಗಿ ಇಂಗಡಿ ಅವರು ಎರಡು ವಿಕೆಟ್ ಅನ್ನ ಪಡೆದಿದ್ದಾರೆ ಆಲ್ಮೋಸ್ಟ್ ಎಲ್ರು ವಿಕೆಟ್ ಅನ್ನ ಪಡೆದಿದ್ದಾರೆ ಸೊ ಜನ್ಸನ್ ಅವರನ್ನ ಬಿಟ್ರೆ ಮಕರ ಮೂರು ಒಂದು ವಿಕೆಟ್ ಅನ್ನ ಪಡೆದಿದ್ದಾರೆ ಸೊ ನಾವು ನೆಕ್ಸ್ಟ್ ಮ್ಯಾಚ್ ವಿನ್ ಆಗಕ್ಕೆ ಟ್ರೈ ಮಾಡ್ತೀವಿ ಅಂತ ಕೆ ಎಲ್ ರಾಹುಲ್ ಅವರು ತಿಳಿಸ್ತಾರೆ ಫ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸೊ ವಿಡಿಯೋ ಎಷ್ಟು ಆಯ್ತು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಅಷ್ಟೇ ಎಲ್ಲರಿಗೂ ಬಾಬಾಯ್ ಜೈ ಹಿಂದ್ ಜೈ ಕರ್ನಾಟಕ